ನಮಸ್ತೆ ಸ್ನೇಹಿತರೆ, ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ನಮ್ಮೆಲ್ಲ ಕಾರ್ಮಿಕ ಬಂಧುಗಳಿಗೆ ನಮಸ್ತೆ. ಸ್ನೇಹಿತರೆ, ನನ್ನ ಹೆಸರು ಗಣೇಶ್ ಬಿಲ್ಲವಯ್ಯಂ. ನಾನು ಆಲ್ ಇಂಡಿಯಾ ರೈಲ್ವೆ ಟ್ರ್ಯಾಕ್ ಮೆಂಟರ್ ಯೂನಿಯನ್ ಸೌತ್ ವೆಸ್ಟರ್ನ್ ಝೋನ್ನ ಅಧ್ಯಕ್ಷನಾಗಿದ್ದೇನೆ. ಸೊ ಈ ಒಂದು ವಿಡಿಯೋದ ಉದ್ದೇಶ ಏನಂದರೆ, ಸ್ನೇಹಿತರೆ, ಸುಮಾರು 11 ವರ್ಷಗಳ ತರುವಾಯ ರೈಲ್ವೆಯಲ್ಲಿ ಮಾನ್ಯತೆಗಾಗಿ ಟ್ರೇಡ್ ಯೂನಿಯನ್ಗಳಲ್ಲಿ ನಡೆಯುವಂಥ ಎಲೆಕ್ಷನ್ ಸೊ ಇದೇ ಡಿಸೆಂಬರ್ 4, 5, 6 ನಿಗದಿಯಾಗಿದೆ. ಎಲ್ಲ ಕಡೆ ಎಲ್ಲ ಯೂನಿಯನ್ಗಳು ನಾಮಿನೇಷನ್ನ ಸಲ್ಲಿಸಿದ್ದಾವೆ. ಅಕ್ಟೋಬರ್ 25 ಕೊನೆಯ ದಿನಾಂಕವಾಗಿತ್ತು. ಸೊ ಅದೇ ರೀತಿ ಈ ಬಾರಿಯ ಅಖಾಡದಲ್ಲಿ ಒಂದು ಯುವ ಸಂಘಟನೆ, ಶೋಷಿತರ ಒಂದು ಯುವ ಸಂಘಟನೆ ಅಖಾಡದಲ್ಲಿದೆ. ಅದು ನಮ್ಮ ARTU, ಆಲ್ ಇಂಡಿಯಾ ರೈಲ್ವೆ ಟ್ರ್ಯಾಕ್ಮನ್ ಯೂನಿಯನ್. ಸ್ನೇಹಿತರೆ, ಸೊ ನೀವೆಲ್ಲರೂ ನೋಡ್ತಾ ಇದ್ದೀರಾ, ಸೊ ಬದಲಾವಣೆಯ ಪರ್ವ ಈ ಮೂಲಕ ಬರ್ತಾ ಇದೆ ಭಾರತೀಯ ರೈಲ್ವೆಯಲ್ಲಿ. ಸೊ ಎಲ್ಲರೂ ಸಹ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ನಾವು ಅದೇ ರೀತಿ 13 ಝೋನಲ್ಲೂ ಸಹ ನಾಮಿನೇಷನನ್ನು ಫೈಲ್ ಮಾಡಿದ್ದೇವೆ. ಸೊ ಈ ಚುನಾವಣೆಗೆ ಸಂಬಂಧಪಟ್ಟಂತೆ 29/9/2024 ರೈಲ್ವೆ ಬೋರ್ಡ್ ಒಂದು ಫೈನಲ್ ಮಾಡೆಲಿಟೀಸನ್ನು ಕೊಟ್ಟಿತ್ತು. ಸೊ ಆ ಆಧಾರದ ಮೇಲೆ ನಾವು ಈ ಒಂದು ಎಲೆಕ್ಷನ್ಗೆ, ಚುನಾವಣೆಗೆ ಸಜ್ಜಾಗಿದ್ದೇವೆ. ಸೊ ಅದೇ ರೀತಿ ಪ್ರಚಾರವನ್ನು ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೀತಾ ಇದೆ. ಸೊ ಈ ಬಾರಿ ಬದಲಾವಣೆಯನ್ನು ಯುವಕರು ಬಯಸಿದ್ದಾರೆ, NPS ಕಾರ್ಮಿಕರು ಬಯಸಿದ್ದಾರೆ. ಸೊ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಅಣಿಯಾಗಿದ್ದೇವೆ ಸ್ನೇಹಿತರೆ. ಆದರೆ ಇತಿಹಾಸ ನಿಮ್ಗೆ ಗೊತ್ತಿರುವಂಥದ್ದು, ಇತಿಹಾಸದ ಪುಟವನ್ನು ತೆಗೆದು ನೋಡಿದರೆ ಈ ಶೋಷಿತರಿಗೆ, ಹಿಂದುಳಿದವರಿಗೆ, ತುಳಿತಕ್ಕೊಳಗಾದವರಿಗೆ ಮುಂದೆ ಬರಲಿಕ್ಕೆ ಈ ಉಳ್ಳವರು ಅಥವಾ ಈ ವ್ಯವಸ್ಥೆ ಬಿಡುವುದಿಲ್ಲ ಸ್ನೇಹಿತರೆ. ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತ ಕೇಳಿದರೆ, ಸೊ ಎಲ್ಲ ಕಡೆ ನಾಮಿನೇಷನ್ ಮಾಡಿ ಪ್ರಚಾರವನ್ನು ಮಾಡಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋರಾಡ್ತಿರ್ಬೇಕಿದ್ರೆ ಕೆಲವೊಂದು ದುಷ್ಟಶಕ್ತಿಗಳು ಸೊ ಕೈವಾಡ ಇದ್ದೇ ಇರುತ್ತೆ. ನಮಗೆ ರೈಲ್ವೆ ಬೋರ್ಡ್ನಿಂದ ಒಂದು ಲೆಟರ್ ಬಂದಿದೆ, ಅದು ನಮ್ಮ ARTU ಸಂಘಟನೆಯ ಹೆಸರಲ್ಲಿ. ಸೊ ಕ್ಲಾರಿಫಿಕೇಷನ್ ರಿಗಾರ್ಡಿಂಗ್ ನಾಮಿನೇಷನ್ಗೆ ಸಂಬಂಧಪಟ್ಟಂತೆ ಫೈನಲ್ ಮಾಡಲಿಟೀಸ್ನಲ್ಲಿ 1.1 ಅಂತ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅದನ್ನು ಬ್ರೇಕ್ ಮಾಡಿದ್ದೀವಿ ಅಂತ ಬಿಟ್ಟು ನಮಗೊಂದು ಕ್ಲಾರಿಫಿಕೇಷನ್ಗೆ ಲೆಟ್ರ್ ಬಂದಿದೆ. ಈ ಒಂದು ಪತ್ರ ಬಂದ ತಕ್ಷಣ ಬಕ ಪಕ್ಷಿಗಳಂತೆ ಕಾಯ್ತಿದ್ದವರು, ಈ ಬಾರಿಯ ಚುನಾವಣೆಯಲ್ಲಿ ನಾವು ಗೆದ್ದು ಮನೆ ಸೇರ್ತೀವಿ ಅಂದ್ಕೊಂಡಂಥ, ಖಾಲಿ ರಿಟೈರ್ಡ್ ಆದರೆ ತುಂಬಿರುವಂಥ ಕೆಲವೊಂದು ಸಂಘಟನೆಗಳು ರಾಕೆಟ್ ಸ್ಪೀಡ್ನಲ್ಲಿ ಅದನ್ನು ಪ್ರಚಾರ ಮಾಡಿದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಸಂಘಟನೆಯ ಜೊತೆ ಇರುವಂಥ ಯುವ ಶಕ್ತಿಗಳನ್ನು, ಯುವ ಕಾರ್ಮಿಕರನ್ನು ಹೆದರಿಸುವಂಥ ಕೆಲಸ ಆಗ್ತಾ ಇದೆ. ಸೊ ಅವರು ಈ ಮೂಲಕ ನಿಟ್ಟುಸನ್ನು ಬಿಡ್ತಾ ಇದ್ದಾರೆ. ಏನಂತ ಹೇಳಿದರೆ, ಈ ಬಾರಿ ಅವರು ಪಕ್ಕ ಆಗಿದ್ದಾರೆ ಏನಂತ ಹೇಳಿದರೆ, ನಾವು ಈ ಬಾರಿ ಹೊರಗಡೆ ಹೋಗ್ತೀವಿ, ಸೊ ಹೊಸ ಯುವ ಸಂಘಟನೆ ರೈಲ್ವೆ ಕಾರ್ಮಿಕರ ಸಂಕಷ್ಟ ಕೇಳಲಿಕ್ಕೆ ಇನ್ನು ಮುಂದೆ ಕುಳಿತುಕೊಳ್ಳುತ್ತೆ ಅಂತ ನಿರ್ಧಾರ ಅವರು ಮಾಡಿದರು. ಬಟ್ಟು ಈ ಒಂದು ಆದೇಶ ಏನಂತ ನಮ್ಗೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ, ನಾವು ಸಹ ರೈಲ್ವೆ ಬೋರ್ಡ್ನ ಈ ಒಂದು ಲೆಟರನ್ನು ಅಥವಾ ಆದೇಶವನ್ನು ನಾವು ಸ್ವೀಕರಿಸ್ತೀವಿ, ಗೌರವಾನ್ವಿತವಾಗಿ ಸ್ವೀಕರಿಸ್ತೀವಿ. ಸೊ ಅಂತೆಯೇ ನಾವಿಲ್ಲಿಗೆ ನಮ್ಮ ಹೋರಾಟವನ್ನು ಕೈ ಬಿಡುವಂಥ ಪ್ರಶ್ನೆ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ, ನಾವು ಭಾರತದಲ್ಲಿದ್ದೀವಿ, ಸಂವಿಧಾನದ ಅಡಿಯಲ್ಲಿ ಜೀವಿಸ್ತಾ ಇದ್ದೀವಿ. ಸೊ ನಮಗೆ ಮುಖ್ಯವಾಗಿ ನಮ್ಮ ಈ ದೇಶದ ಕಾನೂನು ವ್ಯವಸ್ಥೆ ಮೇಲೆ ಅಪಾರವಾದ ಗೌರವ ಇದೆ, ಖಂಡಿತ. ಸೊ ಈ ಉದ್ದೇಶದಿಂದ ನಾವು ನಿಮ್ಮೆಲ್ಲರ ಸಹಕಾರದೊಂದಿಗೆ ಕಾನೂನಿನ ಮೊರೆ ಹೋಗ್ತಾ ಇದ್ದೀವಿ. ಒಂದನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಖಂಡಿತ ಈ ಬಾರಿಯ ಜಯ ನಮಗಾಗತ್ತೆ. ಈ ಬಾರಿಯ ಚುನಾವಣೆ ಏನಾದರೂ ನಡೆದರೆ, ಆ ಚುನಾವಣೆಯಲ್ಲಿ ARTU ಸಂಘಟನೆ ಖಂಡಿತ ಇರುತ್ತೆ. ಸೊ ನಿಮ್ಮೆಲ್ಲರೂ ಸಹಕಾರ ಹೀಗೆ ಇರಲಿ, ನಮ್ಮ ಜೊತೆ ಒಗ್ಗಟ್ಟಾಗಿರಿ ಅಂತ ಹೇಳ್ತೀನಿ. ಯಾಕಂದರೆ ಕಾನೂನು ನಂಬಿಕೆ ಯಾಕೆ ನಂಬಿಕೆ ಅಂತ ಹೇಳಿದರೆ, ಸೊ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ತುಂಬ ಪ್ರಚಾರಕ್ಕೆ ಬಂದಿತ್ತು. ನಮ್ಮ ದೇಶದ ಪರಮೋಚ್ಚ ನ್ಯಾಯಾಲಯವಾದಂಥ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಾಧೀಶರಾದಂಥ ಗೌರವಾನ್ವಿತ CJI ಚಂದ್ರಚೂಡ ಅವರು ಮೊನ್ನೆ ಬ್ರಿಟಿಷರ ಕಾಲದಿಂದಲೂ ನ್ಯಾಯಾಲಯದಲ್ಲಿ ಇದ್ದ ನ್ಯಾಯದೇವತೆಗೆ ಕಣ್ಣಿನಿಗೆ ಬಟ್ಟೆ ಕಟ್ಟಿ ವಿದೇಶಿ ಉಡುಪನ್ನು ತೊಡಿಸಿ ಕೈಗೊಂದು ಕಡಗ ಕೊಟ್ಟಿದ್ದರಾಯಿತು. ಸೊ ಅದನ್ನು ಬದಲಾಯಿಸುವಂಥ ಕೆಲಸ ಮಾಡಿದರು. ಆ ನ್ಯಾಯದೇವತೆಗೆ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚುವುದರ ಮೂಲಕ, ಆ ನ್ಯಾಯದೇವತೆಗೆ ಕಿರೀಟವನ್ನು ತೊಡಿಸುವುದರ ಮೂಲಕ, ಆ ನ್ಯಾಯದೇವತೆಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕವಾದಂಥ ಸೀರೆಯನ್ನು ಉಡಿಸುವುದರ ಮೂಲಕ, ಹಾಗೂ ಖಡ್ಗದ ಬದಲಾಗಿ ದಿ ಗ್ರೇಟ್ ಬಾಬಾ ಸಾಹೇಬ್ Dr. B.R. Ambedkar ಅವರು ನಮಗೆ ಕೊಟ್ಟಂಥ ಸಂವಿಧಾನವನ್ನು ಆ ಗೊಂಬೆಯ ಅಥವಾ ನ್ಯಾಯದೇವತೆ ಕೈಗೆ ಕೊಡುವುದರ ಮೂಲಕ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಏನಂತ ಹೇಳಿದರೆ, ಕಾನೂನು ಇನ್ನು ಕುರುಡಲ್ಲ,
ಶೋಷಿತನಿಗೂ ಬಡವನಿಗೂ ತುಳಿತಕ್ಕೊಳಗಾದವನಿಗೂ ಉಳ್ಳವನಿಗೂ ಅಧಿಕಾರದಲ್ಲಿರುವವನಿಗೂ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಸಿಗುವಂತಾಗಬೇಕು. ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿಯಲ್ಲ, ಕಣ್ಣಿನ ಬಟ್ಟೆ ತೆಗೆದು ಎಲ್ಲವನ್ನು ವಿಚಾರ ಮಾಡಿ ಸಂವಿಧಾನದ ಅಡಿಯಲ್ಲಿ ಸಾಂವಿಧಾನಿಕವಾಗಿ ತೀರ್ಪನ್ನು ಕೊಡಬೇಕು. ಸರ್ವರಿಗೂ ಒಂದೇ ರೀತಿಯ ನ್ಯಾಯ ಸಿಗಬೇಕು. ಸತ್ಯಮೇವ ಜಯತೆ ಎನ್ನುವ ಪದಕ್ಕೆ ಜಯ ಸಿಗಬೇಕು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎನ್ನುವಂಥ ಸ್ಪಷ್ಟ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಆ ಒಂದು ನಂಬಿಕೆಯಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೇನೆ. ಸೊ ನಮ್ಮ ಕಾನೂನು ಹೋರಾಟಕ್ಕೆ ಖಂಡಿತ ಜಯವಾಗುತ್ತೆ ಸ್ನೇಹಿತರೆ. ಸೊ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಹಾಗೂ ನಮ್ಮ ಜೊತೆ ಕೈ ಜೋಡಿಸಿರುವಂಥ ಯುವ ಕ್ರಾಂತಿಕಾರಿ ನಮ್ಮ ಶೋಷಿತ ವರ್ಗದ AR2Vನ ಸೈನಿಕರಲ್ಲಿ ನಾನು ಮನವಿ ಮಾಡಿಕೊಳ್ಳುವುದಿಷ್ಟೇ. ಯಾವುದೇ ಒಂದು ಕುತಂತ್ರಕ್ಕೆ ಅಥವಾ ಯಾವುದೋ ಒಂದು ಲೆಟ್ರಿಗೆ ನೀವು ಹೆದರುವ ಅವಶ್ಯಕತೆ ಇಲ್ಲ. ಸಂವಿಧಾನ ನಮ್ಮ ಹತ್ರ ಇದೆ, ಕಾನೂನು ವ್ಯವಸ್ಥೆ ಇದೆ, ಖಂಡಿತ ಹೋರಾಡ್ತೀವಿ. ಸೊ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ನಿಮ್ಮ ಕೈಕಾರ್ಯವನ್ನು ನೀವು ಮುಂದುವರಿಸಿ ಆಲ್ರೆಡಿ ಎಲ್ಲ ಸಂಘಟನೆಗಳಿಗೂ ಭಯ ಹುಟ್ಟಿದೆ ಸ್ನೇಹಿತರೆ, ನಾವು ಈ ಬಾರಿ ಇಲ್ಲಿರಲ್ಲ ಅಂತ. ಸೊ ಅದನ್ನು ಮುಂದುವರಿಸಿ, ಸೊ ಇನ್ನೂ ನಾವು ತುಂಬ ಕಡೆ ರೀಚ್ ಆಗಲಿಕ್ಕಿದೆ ಅಂತೇಳಿದ್ರೆ ಎಲ್ಲ ವರ್ಗದ ಕಾರ್ಮಿಕರನ್ನು ರೀಚಾಗಿ ಭೂತ ವರ್ತಮಾನ ಹಾಗೂ ಭವಿಷ್ಯವನ್ನು ಅರ್ಥ ಮಾಡಿಸಿ ಸಮಾನತೆ ಏನು ಅನ್ನೋದನ್ನು ಅರ್ಥ ಮಾಡಿಸಬೇಕಾಗಿದೆ. ಹಾಗೂ ಬದಲಾವಣೆಯಿಂದ ಆಗುವಂಥ ಪ್ರಯೋಜನಗಳೇನು ಅನ್ನೋದನ್ನು ಅರ್ಥ ಮಾಡಿಸಬೇಕಾಗಿದೆ. ಸೊ ಬಿ ಯುನಿಟೆಡ್, ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡಿ ನಿಮ್ಮ ಕಾರ್ಯವನ್ನು ನೀವು ಮಾಡಿ. ಈ ಬಾರಿ AR2V ಸರ್ಕಾರವನ್ನು ತರೋಣ. ಒಬ್ಬ ಸಾಮಾನ್ಯ ಕಾರ್ಮಿಕ ಶೋಷಿತನನ್ನು ಈ ಒಂದು ರೈಲ್ವೆ ಬೋರ್ಡ್ನಲ್ಲಿ ಕೂರಿಸುವಂಥ ಕೆಲಸವನ್ನು ನಾವಲ್ಲಿ ನೀವಲ್ಲ ಒಟ್ಟಾಗಿ ಮಾಡೋಣ ಅಂತ ಹೇಳ್ತಾ, ಸೊ ಎಲ್ಲರಿಗೂ ವಂದಿಸ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ AR2V.